शिवमोग्ग जिल्लेयल्लि नडेद एरडु स्थळीय संस्थेगळ चुनावणेयल्लि बीजेपिगे मुखभंगवागिदे। भद्रावति हागू तीर्थहळ्ळि पट्टण पंचायति एरडु कडे कांग्रेस अधिकारद गद्दुगे हिडियुवल्लि यशस्वियागिदे। शिवमोग्ग जिल्लेयल्लि नडेद एरडु स्थळीय संस्थेगळ चुनावणेयल्लि बीजेपिगे मुखभंगवागिदे। भद्रावति नगरसभे हागू तीर्थहळ्ळि पट्टण पंचायति एरडु कडे कांग्रेस अधिकार गद्दुगे हिडियुवल्लि यशस्वियागिदे। भद्रावति नगरसभेय ओट्टु 35 स्थानगळल्लि कांग्रेस 18 स्थानगळल्लि गेद्दिदे। ಕಳೆದ ಬಾರಿ ಅಧಿಕಾರದಲ್ಲಿ ಇದ್ದ ಜೆಡಿಎಸ್ 11 ಸ್ಥಾನ ಪಡೆದಿದೆ। ಇಲ್ಲಿ ಬಿಜೆಪಿ ಕೇವಲ 4 ಸ್ಥಾನಗಳಿಗೆ ತೃಪ್ತಿ ಪಡಬೇಕಾಗಿದೆ। ಇನ್ನು ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿ 15 ಸ್ಥಾನಗಳಲ್ಲಿ ಕಾಂಗ್ರೆಸ್ 9 ಸ್ಥಾನಗಳಲ್ಲಿ ಗೆದ್ದಿದೆ। ಅಧಿಕಾರದಲ್ಲಿದ್ದ ಬಿಜೆಪಿಗೆ ಕೇವಲ 6 ಸ್ಥಾನ ದೊರಕಿದೆ। ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಕಾರ್ಯಕರ್ತರ ಬಲ ಹಾಗೂ ಸರ್ಕಾರದ ಸಾಧನೆಯನ್ನು ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸಿದ್ದೇವೆ, ಈ ಸೋಲಿನ ಬಗ್ಗೆ ಪರಾಮರ್ಶೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ। ಬಿಜೆಪಿ ಶಾಸಕ ಆಯನೂರು ಮಂಜುನಾಥ್ ಕೂಡ ಚುನಾವಣೆ ಸೋಲಿನ ಬಗ್ಗೆ ಮಾತನಾಡಿದ್ದು ಸೋಲಿನ ಬಗ್ಗೆ ಆತ್ಮವಿಮರ್ಶೆ ಮಾಡಿಕೊಳ್ಳುತ್ತೇವೆ ಎಂದಿದ್ದಾರೆ। ಇದೇ ರೀತಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸುಂದರೇಶ್ ಪತ್ರಿಕಾಗೋಷ್ಠಿ ನಡೆಸಿ ಇಂದಿನ ಅಸ್ತಿತ್ವದಲ್ಲಿ ಸರ್ಕಾರಗಳು ಜನಹಿತಕ್ಕಾಗಿ ಅಲ್ಲ, ಈ ಎರಡು ಸರ್ಕಾರಗಳ ವೈಫಲ್ಯ ಎಂಬುದನ್ನು ಜನ ಅರಿತಿದ್ದಾರೆ, ಇದರ ಫಲವಾಗಿ ಎರಡು ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಕಂಡಿದ್ದಾರೆ ಎಂದಿದ್ದಾರೆ। ನರ್ಸ್ಗಳು ಕಡಿಮೆ ಇದ್ದಾರೆ, ನರ್ಸಿಂಗ್ ಸ್ಟಾಫ್ ಕಡಿಮೆ ಇದೆ ಅನ್ನೋದು ಗಮನಕ್ಕೆ ಬಂದಿದೆ। ಕಳೆದ ಬಾರಿ ತೆಗೆದುಕೊಂಡಂತವರನ್ನ ಕೆಲಸ ತೆಗೆದಾಕಿದ್ದರಿಂದ ಟೆಂಪರರಿಯಾಗಿ ಭದ್ರಾವತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ 2 ಸೀಟ್ ಇತ್ತು, ಅದು 2 ರಿಂದ ನಾವು 4 ಸೀಟ್ ಗೆದ್ದಿದ್ದೇವೆ, ಇದು ಮೊದಲನೇದು। ಎರಡನೇದು ಕಳೆದ ಬಾರಿ ನಾವು ಅಷ್ಟು ಸೀಟಿ ಸ್ಪರ್ಧೆ ಮಾಡಂತ ಶಕ್ತಿನೂ ಕೂಡ ನಮಗೆ ಇರಲಿಲ್ಲ, ಇದರ ಎಲ್ಲಾ ಸೀಟ್ಗಳನ್ನು ಕಂಟೆಸ್ಟ್ ಮಾಡಿದ್ದೇವೆ ಮತ್ತು ಸೋತಿರೋದು ಕೂಡ ಬಹಳ ಕಡಿಮೆ ಅಂತರದಲ್ಲಿ ಅನೇಕ ಸೀಟ್ಗಳು ಸೋತಿದ್ದೇವೆ। ಹಾಗಾಗಿ ಭದ್ರಾವತಿ ಅದರ ತೀರ್ಥಹಳ್ಳಿ ಯಾಕೆ ಆ ರೀತಿ ಆಯಿತು ನನಗೆ ಗೊತ್ತಿಲ್ಲ, ಅದನ್ನ ನಮ್ಮ ಜಿಲ್ಲಾ ಸಮಿತಿಯವರು ಮತ್ತು ಅಲ್ಲಿ ಶಾಸಕರತ್ರ ಚರ್ಚೆ ಮಾಡಿ ಯಾಕೆ ತೀರ್ಥಹಳ್ಳಿಯಲ್ಲಿ ನಮ್ಮ ಬಹುಮತ ಇದ್ದಿದ್ದು ನಾವು ಕಳ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತೆ ಬರುವಂತ ಸಂದರ್ಭದಲ್ಲಿ ಸಂಘಟನೆ ಮುಖಾಂತರನೇ ಶಕ್ತಿ ಚುನಾವಣೆಗೆ ಗೆಲ್ಲೋದಿಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನ ಮಾಡ್ತೇವೆ। ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸ್ವಾಗತವನ್ನು ಬಯಸುತ್ತಾ ಇವತ್ತು ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ದೇಶದಲ್ಲಿ ನಡೆಸಿದಂತ ರಾಜ್ಯದಲ್ಲಿ ನಡೆಸಿದಂತ ಆಡಳಿತದ ವಿರುದ್ಧವಾಗಿ ಇವತ್ತು ನಮ್ಮ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೈ ಹಿಡಿದಿದ್ದಾರೆ। ಈಗಾಗಲೇ ತಮಗೆ ಗೊತ್ತಿದೆ ಕೇಂದ್ರ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಆಶ್ವಾಸನೆಗಳನ್ನು ಕೊಟ್ಟು ಒಂದು ನೋಟ್ ಅಮಾನ್ಯೀಕರಣ ಮಾಡಿದಿಂದ ಹಿಡಿದು ನೀವು ಜಿಎಸ್ಟಿ ತಂದಿದ್ದು ಮತ್ತು ಉದ್ಯೋಗ ನಷ್ಟ ಮಾಡಿರತಕ್ಕಂತದ್ದು ಎಲ್ಲ ಬೆಲೆ ಏರಿಕೆಗಳನ್ನು ಏರಿಸಿ ಸಾಮಾನ್ಯ ಜನರ ಮತ್ತು ಮಧ್ಯಮ ವರ್ಗದವರ ಮತ್ತು ಬಡವರ ಹಿತಕ್ಕೆ ಧಕ್ಕೆ ತಂದಿರತಕ್ಕಂತದ್ದನ್ನ ಈ ಬಾರಿ ಜನ ಎಲ್ಲವನ್ನೂ ಗಮನಿಸಿದ್ದಾರೆ। ಅದರ ಜೊತೆ ಜೊತೆಯಲ್ಲಿ ಈಗಾಗಲೇ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಳೆದ ಬಾರಿ ಕರೋನಾ ಬಂದಂತ ಸಂದರ್ಭಗಳಲ್ಲಿ ಮುಂಜಾಗ್ರತೆ ಕ್ರಮವನ್ನು ವಹಿಸದೆ ಈ ದೇಶದಲ್ಲಿ ಕರೋನಾದ ಒಂದನೇ ಅಲೆ ಇಡೀ ದೇಶದಲ್ಲಿ ಹಳ್ಳಿಹಳ್ಳಿ ತಲುಪಲಿಕ್ಕೆ ನೇರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೇರವಾಗಿ ಕಾರಣವಾಗಿದೆ, ಅದನ್ನ ಜನಗಳಿಗೆ ಗೊತ್ತಿದೆ। ಯಾಕೆ ಅಂತ ಹೇಳಿದ್ರೆ ಕಳೆದ ಡಿಸೆಂಬರ್ನಲ್ಲಿ ಜನವರಿಯಲ್ಲಿ ನೀವು ಕರೋನಾ ಬಂದರೂ ಕೂಡ ಅದನ್ನ ಇಂಟರ್ನ್ಯಾಷನಲ್ ಫ್ಲೈಟ್ಗಳಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಎಳವಿರತಕ್ಕಂಥದ್ದು ಮತ್ತು ಏನು ನಿಮ್ಮ ಕೊರೋನಾ ಉಪಕರಣಗಳನ್ನು ಮತ್ತು ವೆಂಟಿಲೇಟರ್ಗಳನ್ನು ಬೇರೆ ಬೇರೆ ವಿಚಾರಗಳನ್ನು ಕೂಡ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದ್ದು ಲಕ್ಷಾಂತರ ಜನರ ಸಾವಿಗೆ ಅವರು ಕಾರಣ ಆಗಿರ್ತಕ್ಕಂಥದ್ದು ಇದೆ। ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಕೊರೋನಾದ ಎರಡನೇ ಅಲೆ ಡಿಸೆಂಬರ್ನಲ್ಲಿ ಪ್ರಾರಂಭವಾಗುತ್ತೆ ಅಂತ ಹೇಳಿ ಇವತ್ತು ಪ್ರಧಾನಮಂತ್ರಿಗಳು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಪ್ರಚಾರವನ್ನು ಮಾಧ್ಯಮಗಳ ಮುಖಾಂತರವಾಗ ಮುಖಪುಟಗಳಲ್ಲಿ ಅಡ್ವರ್ಟೈಸ್ ಕೊಟ್ಟಿದ್ದು ಬಿಟ್ಟರೆ ಇನ್ಯಾವುದೇ ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡಿರಲಿಲ್ಲ। ಯಾಕೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳಿಗೆ ಮತ್ತು ಭದ್ರಾವತಿಯೊಳಗೆ ಸಂಘಟನಾತ್ಮಕ ಪ್ರಯತ್ನವನ್ನು ಬಹಳಷ್ಟು ಮಾಡಿತ್ತು। ಈಶ್ವರಪ್ಪನವರು, ರಾಘವೇಂದ್ರ ಅವರು ಮತ್ತು ನಮ್ಮ ರುದ್ರೇಗೌಡರು ಹೆಚ್ಚು ಸಮಯವನ್ನು ಕೂಡ ಅಲ್ಲಿ ಕೊಟ್ಟಿದ್ದರು। ಅಲ್ಲಿ ವಾರ್ಡ್ಗಳ ಕಾಂಬಿನೇಷನ್ ಆಗಿದೆ,
ಕೆಲ ಕಡೆ ಅಲ್ಪಸಂಖ್ಯಾತ ಕಾಂಬಿನೇಷನ್ ಇದ್ದಂತ ಈ ಕಾಂಬಿನೇಷನ್ಗಳು ಕೂಡ ಕೆಲವೊಮ್ಮೆ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ. ಪರಂಪರಾಗತವಾಗಿ ಬಿಜೆಪಿನ ವಿರೋಧಿಸುವಂಥ ಕೆಲವು ಸೆಗ್ಮೆಂಟ್ಗಳು ಅವು ಕಾಂಗ್ರೆಸ್ಗೆ ಹೆಚ್ಚು ಅನುಕೂಲ ಮಾಡಿಕೊಟ್ಟಿವೆ. ಎರಡನೇದು ಮೊನ್ನೆ ಕಬಡ್ಡಿ ಗಲಾಟೆ ಏನು ಸಂಗಮೇಶ್ ಮಾಡಿಸ್ದ ಅದು ಸ್ವಲ್ಪ ಅನುಕೂಲ ಕೊಟ್ಟಿದೆ ಅವರಿಗೆ. ಯಾಕಂದರೆ ಸಂಗಮೇಶ್ ಬಗ್ಗೆ ಆ ಮೈನಾರಿಟಿ ಕಮ್ಯುನಿಟಿಗೆ ಅನುಮಾನ ಇತ್ತು, ಎಲ್ಲಿ ತ ಬಿ ಜೆ ಪಿಗೆ ಹೋಗ್ಬಿಡ್ತಾನೋ. ಅಪ್ಪಾಜಿ ಗೌಡರು ಬೇರೆ ಇರಲಿಲ್ಲ. ಯಾವಾಗ ನಾವು ಕಾನೂನು ಕ್ರಮವನ್ನು ನಮ್ಮ ಕಡೆಯಿಂದ ಬಿಗಿಯಾಗಿ ತಗೊಳ್ತು, ಅವ್ರ ಹತ್ರ ಹೋಗಿ ನಾನು ಬಿ ಜೆ ಪಿಗೆ ಹೋಗೋದಿಲ್ಲ, ನಾನು ಕಾಂಗ್ರೆಸ್ನಾಗೆ ಇರ್ತೀನಿ ಅಂತೇನೋ ಒಂದಿಷ್ಟು ರಾಜಕಾರಣವನ್ನು ಮಾಡಿದರು. ಹಾಗಾಗಿ ಆ ಸೆಗ್ಮೆಂಟ್ ಭಾಳ ದೊಡ್ಡ ಸಂಖ್ಯೆಯಲ್ಲಿದೆ, ಅದು ಕೂಡ ಕಾಂಗ್ರೆಸ್ಸಿನ ಪರ ಮತದಾನ ಮಾಡಿದೆ. ಮತ್ತು ಮೂಲತಃ ಇವೆಲ್ಲದರ ಮಧ್ಯೆ ನಮ್ಮ ಪಕ್ಷದ ಶಕ್ತಿ ಕಂಪೇರ್ಟಿವ್ಲಿ ಜೆ ಡಿ ಎಸ್ ಆ್ಯಂಡ್ ಕಾಂಗ್ರೆಸ್ ಕಡಿಮೆನೆ. ಅದನ್ನು ನಾವು ಒಪ್ಕೊಂಡ್ಲೇಬೇಕು, ಅದನ್ನು ರುಚಿಸುವಂಥ ಕೆಲಸ ಮಾಡ್ತಿದ್ದೀವಿ. ಕಳೆದ ಬಾರಿ ಎರಡು ಇದ್ವಿ, ಈಗ ನಾಲ್ಕಾಗಿದ್ವಿ, ಇನ್ನೊಂದು ಐದಾರು ಸೀಟುಗಳು ಭಾಳ ಹತ್ತಿರದಲ್ಲಿ 50-100 ಹೀಗೆ ಸೋತಿದ್ದಾರೆ. ಹಾಗಾಗಿ ಭದ್ರಾವತಿಯ ಫಲಿತಾಂಶದ ಬಗ್ಗೆ ನಮಗೇನು ಬಹಳ ಆಶ್ಚರ್ಯ ಆಗುವಂಥದ್ದು ಏನಿಲ್ಲ. ಪ್ರಯತ್ನ ಮಾಡಿದ್ರು, ಆ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಲಿಲ್ವಲ್ಲ ಅಂತಕ್ಕಂಥ ಒಂದು ಸಣ್ಣ ನೋವಿರುತ್ತೆ ಅಷ್ಟೆ.